ಸೊ ದೇವಸ್ಥಾನ ದೇವಸ್ಥಾನ ಅಂದಿದ ತಕ್ಷಣ ನಮ್ಗೆ ಏನ್ ನೆನಪಾಗುತ್ತೆ ನಾವು ದೇವಸ್ಥಾನ ಹೋಗ್ತಿವಿ ನಾವು ಪೂಜೆನ ಮಾಡ್ತೀವಿ ಬರ್ತೀವಿ ಸೊ ದೇವಸ್ಥಾನ ಹೋಗೋದೇ ನಮ್ ಸಮಾಧಾನಕ್ಕಾಗಿ ಹೋಗ್ತಿವಿ ಆ ದೇವಸ್ಥಾನ ದೇವ್ರನ್ನ ಬೇಡೋದಾಗ್ಲಿ ದೇವ್ಗೆ ಪೂಜೆ ಮಾಡೋದಾಗಿರ್ಲಿ ಇಷ್ಟ ಆಗಿರುತ್ತೆ ಸೊ ಇದು ಬಿಟ್ಟು ಬೇರೆ ಏನಾದ್ ಇದೆಯಾ ಹೌದು ಇದೆ ದೇವಸ್ಥಾನ ದೇವಸ್ಥಾನ ನಿಮ್ ಗೊತ್ತಿರಬಹುದು ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ನಮ್ಗೆ ಒಂದು ಒಳ್ಳೆ ಸಮಾಧಾನ ಸಿಗುತ್ತೆ ಸೊ ಅದು ಸಮಾಧಾನಕ್ಕೆ ನೀವು ಕೇಳ್ಬೋದು ಏನಕ್ಕೆ ಆ ಸಮಾಧಾನ ಸಿಗುತ್ತೆ ಅಂದ್ರೆ ದೇವರನ್ನ ನೋಡಿದ ತಕ್ಷಣ ಸಮಾಧಾನ ಸಿಗುತ್ತೆ ಅಂತ ಹೇಳ್ಬೋದು ಹೌದು ದೇವ್ರನ್ನ ನೋಡಿದ ತಕ್ಷಣ ಒಂದು ಸಮಾಧಾನ ಸಿಗುತ್ತೆ ಆದ್ರೇನು ನಮ್ ಸಮಾಧಾನಕ್ಕೆ ಸೈಂಟಿಫಿಕ್ ಬ್ಯಾಕ್ ಗ್ರೌಂಡ್ ಒಳ್ಳೆ ಬೇರೆ ಕಾರಣಗಳು ಇದೆ ದೇವಸ್ಥಾನದಲ್ಲಿ ಸೈನ್ಸ್ ನಮ್ ತಾತಂದಿರ ಸುಮ್ನೆ ನಮ್ ಸಮಾಧಾನಕ್ಕೆ ಮೊದಲನೇ ಕಾರಣ ಏನಾಗಿರುತ್ತೆ ಅಂದ್ರೆ ದೇವಸ್ಥಾನ ಕಟ್ಟೋ ರೀತಿ ಸೊ ಹೆಂಗ್ ಕಟ್ತಾರ ಅಂದ್ರೆ ದೇವಸ್ಥಾನ ಕಟ್ಟಕ್ ಮುಂಚೆ ದೇವಸ್ಥಾನ ಯಾವ ಜಾಗದಲ್ಲಿ ಕಟ್ಟಬೇಕು ಅಂತ ಡಿಸೈಡ್ ಮಾಡ್ತಾರೆ ಹೆಂಗ್ ಡಿಸೈಡ್ ಮಾಡ್ತಾರೆ ಅಂದ್ರೆ ಅರ್ಥ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಬಂದು ಅಲ್ಲಿ ಇರಬೇಕು ಅಲ್ಲಿ ಮೀಟ್ ಆಗ್ತಿರ್ಬೇಕು ಸೊ ಆ ಜಾಗದಲ್ಲಿ ಫಸ್ಟ್ ಇಲ್ಲೇ ಗರ್ಭಗುಡಿ ಇರಬೇಕು ಅಂತ ಡಿಸೈಡ್ ಮಾಡ್ಕೊಂತಾರೆ ಸೊ ಫಸ್ಟ್ ಎಲ್ಲಾ ಕಟ್ಟಕ್ ಮುಂಚೆ ವಿಗ್ರಹನ ಪ್ರತಿಷ್ಠಾಪಿಸ್ತಾರೆ ಪ್ರತಿಷ್ಠಾಪಿಸಿ ಅದ್ರ ಮೇಲೆ ಗರ್ಭಗುಡಿನ ಕಟ್ಟಿ ಅದ್ರ ಮೇಲೆ ದೇವಸ್ಥಾನ ಕಟ್ತಾರೆ ಸೊ ಇದೇನಾಗುತ್ತೆ ಅಂದ್ರೆ ನಾವು ದೇವಸ್ಥಾನ ಒಳಗೆ ಹೋಗಿದ ತಕ್ಷಣ ಗರ್ಭಗುಡಿಯಲ್ಲಿರೋ ಎಲೆಕ್ಟ್ರೋಮ್ಯಾಗ್ನೆಟಿ ವೇವ್ಸ್ ಬಂದು ಪಾಸಿಟಿವ್ ಎನರ್ಜಿಯಿಂದ ತುಂಬಿರುತ್ತೆ ಸೊ ಅದು ನಮ್ಮ ದೇವಸ್ಥಾನ ಒಳಗೆ ಹೋಗಿದ ತಕ್ಷಣ ದೇವಸ್ಥಾನದ ಎಲ್ಲ ಸ್ಪ್ರೆಡ್ ಎಲ್ಲ ಕಡೆ ಸ್ಪ್ರೆಡ್ ಆಗಿರೋ ಆಗಿರುತ್ತಲ್ವಾ ಸೊ ಅದಕ್ಕೆ ನಾವು ದೇವಸ್ಥಾನ ಒಳಗೆ ಹೋಗಿ ಒಳ್ಳೆ ಸಮಾಧಾನ ಸಿಗುತ್ತೆ ಅದೇ ತರ ನಾವು ಒಳಗೆ ಹೋಗ್ತಾ ಹೋಗ್ತಾ ಗರ್ಭಗುಡಿಯಲ್ಲಿ ಗರ್ಭಗುಡಿ ಹತ್ರ ಹೋಗ್ತಾ ಹೋಗ್ತಾ ನಮ್ ದೇವ್ರ ಹತ್ರ ಹೋಗ್ತಾ ಹೋಗ್ತಾ ಇನ್ನು ಸಮಾಧಾನ ಇನ್ನೂ ಜಾಸ್ತಿ ಆಗುತ್ತೆ ಒಳ್ಳೆ ಫೀಲ್ ಸಿಗುತ್ತೆ ಸೊ ಇದಿಂದ ನಾವೇನು ಅರ್ಥ ಮಾಡ್ಕೋಬೇಕು ಅಂದ್ರೆ ನಾ ದೇವಸ್ಥಾನ ನಾವು ಸಾವಿರಾರು ವರ್ಷಗಳಿಂದ ಕಟ್ಟಾ ಬರ್ತಿದೀವಿ ನಮ್ ತಾತಂದಿರ ಕಾಲದಿಂದ ಇವತ್ತಿನ ದೇವಸ್ಥಾನ ಕಟ್ತಾ ಬರ್ತಿದೀವಿ ಸೊ ಇದ್ರಿಂದ ಅರ್ಥ ಮಾಡ್ಕೋಬೇಕು ಅಂದ್ರೆ ನಮ್ ಮ್ಯಾಗ್ನೆಟಿಕ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬಗ್ಗೆ ಎಲೆಕ್ಟ್ರೋ ಮ್ಯಾಗ್ ಪಾಸಿಟಿವ್ ಎನರ್ಜಿ ಬಗ್ಗೆ ಮ್ಯಾಗ್ ಪಾಸಿಟಿವ್ ಎನರ್ಜಿ ಇದ್ರೆ ನಮ್ ಬಾಡಿ ಮೇಲೆ ಹೆಂಗ್ ಇಂಪ್ಯಾಕ್ಟ್ ಆಗುತ್ತೆ ಎಷ್ಟು ಒಳ್ಳೆತನ ತೋರಿಸುತ್ತೆ ನಮ್ ಮೇಲೆ ಅಂತ ಅವ್ರ ಅವಾಗ್ಲೇ ಅರ್ಥ ಮಾಡ್ಕೊಂಡಿದ್ದಾರೆ ಸೊ ಎರಡನೇ ಕಾರಣ ಏನಾಗಿರುತ್ತೆ ಅಂದ್ರೆ ನಮ್ ಟೆಚ್ ಸೆನ್ಸ್ ಆರ್ಗನ್ಸ್ ನಲ್ಲ ಅದು ಬಂದು ಪಾಸಿಟಿವ್ ಎನರ್ಜಿಯಿಂದ ಆಕ್ಟಿವೇಟ್ ಮಾಡುತ್ತೆ ಸೊ ಅಂದ್ರೆ ಮೊದಲನೇದು ಬಂದು ಟಚ್ ಸೆನ್ಸ್ ಅಂತ ಹೇಳ್ಬೋದು ಟಚ್ ಸೆನ್ಸ್ ಅಂದ್ರೆ ನಮ್ಗೆ ಗೊತ್ತಿರಬಹುದು ನಾವು ದೇವಸ್ಥಾನ ಹೋಗೋಕೆ ಮುಂಚೆ ನಾವೆಲ್ಲರೂ ಚಪ್ಪಲಿ ಬಿಚ್ಚ ಹೋಗ್ತಿವಿ ಅದೇನಕ್ಕೆ ಅಂದ್ರೆ ದೇವಸ್ಥಾನನ ಕಟ್ಟಕ್ ಮುಂಚೆ ಫಸ್ಟ್ ಯಾವಾಗ್ಲೂ ಒಂದು ಲೇರ್ ಆಗ್ತಾರೆ ಅದ್ರ ಮೇಲೆ ದೇವಸ್ಥಾನ ಕಟ್ತಾರೆ ಯಾಕೆ ಅಂದ್ರೆ ನಾವು ಚಪ್ಪಲಿ ಬಿಚ್ಚಬಿಟ್ಟು ಯಾವಾಗ ನಾವು ಬೇರೂ ಕಾಲಲ್ಲಿ ದೇವಸ್ಥಾನ ಒಳಗೆ ಹೋಗ್ತಿವೋ ಅಹತಲ್ಲಿರೋ ಅಹತಲ್ಲಿಂದ ಅಹ್ಲ್ ಇಂದ ವೇವ್ಸ್ ಬಂದು ಎಮಿಟ್ ಆಗುವಾಗ ಅಲ್ಲಿರೋ ಪಾಸಿಟಿವ್ ಎನರ್ಜಿ ನಾವು ಡೈರೆಕ್ಟ್ ಆಗಿ ಅದನ್ನ ಕಾಲಿಂದ ಎಲೆಕ್ಟ್ರೋಮ್ಯಾಗ್ನೆಟಿ ಪಾಸಿಟಿವ್ ಎಲೆಕ್ಟ್ರೋಮ್ಯಾಗ್ನೆಟೀವ್ಸ್ ನ ತಗೊಂತೀವಿ ಸೊ ಇದು ಬಂದು ಒಂದು ಒಳ್ಳೆ ಒಳ್ಳೆ ಕಾರಣ ಆಗಿರುತ್ತೆ ನಮ್ಮ ಸಮಯ ಸೊ ಮೂರನೇ ಏನಾಗಿರುತ್ತೆ ಅಂದ್ರೆ ಅದ್ ಸ್ಮೆಲ್ ಸೆನ್ಸ್ ಆಗಿರುತ್ತೆ ಸೊ ಇದಂಗೆ ಅಂದ್ರೆ ನಾವು ದೇವಸ್ಥಾನದಲ್ಲಿ ನೋಡಿರ್ಬೋದು ಅಗರ್ಬತ್ತಿ ಮತ್ತು ಕರ್ಪೂರನ ಹಚ್ಚಿರ್ತಾರೆ ಸೊ ಅಗರ್ಬತ್ತಿ ಮತ್ತು ಕರ್ಪೂರ ಏನ್ ಮಾಡುತ್ತಂದ್ರೆ ಅದು ನಮ್ಗೆ ಒಳ್ಳೆ ಸ್ಮೆಲ್ ಕೊಡುತ್ತೆ ಸೊ ನಿಮ್ಗೆ ಗೊತ್ತಿರ್ಬೋದು ನಮ್ಗೆ ಒಳ್ಳೆ ಸ್ಮೆಲ್ ನಾವು ತಗೊಂಡಿದ ತಕ್ಷಣ ನಮ್ಗೆ ಒಂದು ಒಳ್ಳೆ ಫೀಲ್ ಬರುತ್ತೆ ಒಂದು ಹ್ಯಾಪಿನೆಸ್ ಸಿಗುತ್ತೆ ಅದೇ ತರ ಮನೆಯಲ್ಲೂ ನಾವು ಅಗರ್ಬತಿ ಮತ್ತೆ ಕರ್ಪೂರ ಯೂಸ್ ಮಾಡ್ತೀವಿ ಸೊ ನೀವು ಗೊತ್ತಿರಬಹುದು ನೀವು ಆ ಪೂಜೆ ಮಾಡುವಾಗ ನಿಮ್ಗೆ ಒಂದು ಒಳ್ಳೆ ಸ್ಮೆಲ್ ಬಂದು ಅದ್ ಒಂತ ಹ್ಯಾಪಿನೆಸ್ ಕೊಡಬಹುದು ಅದೇ ತರನೂ ಇಲ್ದು ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿ ಅಗರ್ಬತಿ ಕರ್ಪೂರ ಯೂಸ್ ಮಾಡೋದ್ರಿಂದ ನಮ್ಗೆ ಒಳ್ಳೆ ಸ್ಮೆಲ್ ಬರೋದ್ರಿಂದ ಅದು ನಮ್ ಸಮಾಧಾನಕ್ಕೆ ಒಂದು ಒಳ್ಳೆ ಕಾರಣ ಆಗಿರುತ್ತೆ ನಾಲ್ಕನೇ ಕಾರಣ ಏನಾಗಿರುತ್ತೆ ಅಂದ್ರೆ ಇಯರಿಂಗ್ ಸೆನ್ಸ್ ಆಗಿರುತ್ತೆ ಸೊ ಅದಪ್ಪ ಇಯರಿಂಗ್ ಸೆನ್ಸ್ ನ ಪಾಸಿಟಿವ್ ಎನರ್ಜಿಯಿಂದ ಆಕ್ಟಿವೇಟ್ ಮಾಡುತ್ತೆ ಅಂದ್ರೆ ಸೊ ನಿಮ್ಗೆ ಗೊತ್ತಿರ್ಬೋದು ನಾವು ದೇವಸ್ಥಾನ ಹೋಗಿದ್ರೆ ಬೆಲ್ ಹೊಡಿತೀವಿ ಸೊ ಬೆಲ್ ಇಂದ ಒಂದು ಸೌಂಡ್ ಬರುತ್ತೆ ಆ ಸೌಂಡ್ ಒಂದು ಸೌಂಡ್ ಕೇಳಿದ ತಕ್ಷಣ ನಮ್ಗೆ ಅದು ಒಂದು ಸಮಾಧಾನ ಅನಿಸುತ್ತೆ ಚೆನ್ನಾಗಿ ಅನಿಸುತ್ತೆ ಅದೇನೇ ಅದೇನಿಕೆ ಅಂದ್ರೆ ಸೊ ಬೆಲ್ ಬಂದು ಬೇರಿಯಸ್ ಮೆಟಲ್ಸ್ ಇಂದ ಮಾಡಿರ್ತಾರೆ ಯಾವುದು ಅಂದ್ರೆ ಕಾಡಿಮಂ ಲೆಡ್ ಕಾಪರ್ ಝಿಂಕ್ ನಿಕಲ್ ಕ್ರೋಮಿಯಂ ಅಂಡ್ ಮ್ಯಾಗ್ನೀಸ್ ಸೊ ಈ ಇಷ್ಟು ಮೆಟಲ್ಸ್ ನ ಒಂದು ಪ್ರಾಪರ್ ಒಂದು ಕರೆಕ್ಟ್ ಪ್ರಪೋರ್ಷನ್ ಮಿಕ್ಸ್ ಮಾಡಿ ಅದರಲ್ಲಿ ಬೆಲ್ ಮಾಡಿದ್ರೆ ಸೊ ಅದರಿಂದ ಒಂದು ಪರ್ಟಿಕ್ಯುಲರ್ ಸೌಂಡ್ ಬರುತ್ತೆ ಆ ಸೌಂಡ್ ವೇವ್ಸ್ ಬಂದು ಪಾಸಿಟಿವ್ ಎನರ್ಜಿಯಿಂದ ತುಂಬಿರುತ್ತೆ ಸೊ ಅವ್ರ ಸೌಂಡ್ ವೇವ್ಸ್ ನಾವು ಅದನ್ನ ಕೇಳಿದ ತಕ್ಷಣ ನಮ್ಗೆ ಒಳ್ಳೆ ಫೀಲ್ ಸಿಗುತ್ತೆ ಸೊ ನಿಮ್ಗೆ ಗೊತ್ತಿರ್ಬೋದು ಲೈಕ್ ನಾವು ಹಾಡ್ ಕೇಳಿದ ತಕ್ಷಣ ಒಂದು ಒಳ್ಳೆ ಹಾಡ್ ಕೇಳಿದ ತಕ್ಷಣ ನಮಗೆ ಒಂದು ಒಳ್ಳೆ ಫೀಲ್ ಬರುತ್ತೆ ಅದೇ ತರನೂ ಈ ಬೆಲ್ ಸೌಂಡ್ ಬಂದು ಒಂದು ವೈಬ್ರೇಷನ್ ಒಳ್ಳೆ ವೈಬ್ರೇಷನ್ ಕೊಡೋದಿಂದ ನಮ್ ಹಿಯರಿಂಗ್ ಸೆನ್ ಇಯರಿಂಗ್ ಸೆನ್ಸ್ ಬಂದು ನಮ್ ಕಿವಿ ಬಂದು ಒಳ್ಳೆ ಪಾಸಿಟಿವ್ ಎನರ್ಜಿಯಿಂದ ಆಕ್ಟಿವ್ ಆಕ್ಟಿವೇಟ್ ಆಗುತ್ತೆ ಸೊ ಇದು ಒಂದು ಒಂದು ಒಳ್ಳೆ ಕಾರಣ ಆಗಿರುತ್ತೆ ನಮ್ ಸಮಾಧಾನಕ್ಕೆ ಸೊ ಐದನೇ ವಿಷಯ ಏನಾಗಿರುತ್ತೆ ಅಂದ್ರೆ ನಮ್ ಟೇಸ್ಟ್ ಸೆನ್ಸ್ ಆಗಿರುತ್ತೆ ಸೊ ಇದು ಹೆಂಗ್ ಆಕ್ಟಿವೇಟ್ ಮಾಡುತ್ತೆ ಅಂದ್ರೆ ನಮ್ಗೆ ಗೊತ್ತಿರಬಹುದು ನಾವು ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ನಮ್ಗೆ ತುಳಸಿ ನೀರು ಮತ್ತು ಪ್ರಸಾದ ಕೊಡ್ತಾರೆ ಸೊ ತುಳಸಿ ನೀರ್ನ ಕಾಪರ್ ವೆಸಲ್ ಅಲ್ಲಿ ಕಿರ್ತಾರೆ ಸೊ ಅಬ್ವಿಯಸ್ಲಿ ಎಲ್ಲರೂ ಗೊತ್ತು ತುಳಸಿ ಬಂದು ನಮ್ಮ ಬಾಡಿಗೆ ತುಂಬಾ ಒಳ್ಳೇದು ಅದು ಬಿಟ್ಟು ಕಾಪರ್ ವೆಸಲ್ ಅಲ್ಲಿ ನೀರ್ ಸ್ಟೋರ್ ಮಾಡೋದ್ರಿಂದ ನಮ್ ಬಾಡಿಗೆ ತುಂಬಾ ಒಳ್ಳೇದಾಗಿರುತ್ತೆ ಅದೇ ಅಂದ್ರೆ ಕಾಪರ್ ವೆಸಲ್ ಅಲ್ಲಿ ನೀರ್ ಅದ್ ಯಾವ ಏನ್ ತಿನ್ಸು ಸ್ಟೋರ್ ಮಾಡಿದ್ರೇನೋ ನಮ್ ಅದನ್ನ ನಾವು ತಿಂದ್ರೆ ಅದನ್ನ ನಾವು ಕನ್ಸ್ಯೂಮ್ ಮಾಡಿದ್ರೆ ನಮ್ ಇಮ್ಯೂನಿಟಿ ಪವರ್ ಬಂದು ಜಾಸ್ತಿ ಆಗುತ್ತೆ ಅದ್ ಆ ಕಾಪರ್ ವೆಸಲ್ ಅಲ್ಲಿ ಇರೋ ಮಿನರಲ್ಸ್ ಎಲ್ಲ ನೀರಲ್ಲಿ ಲೈಕ್ ನೀರಲ್ಲಿ ಮಿಕ್ಸ್ ಆಗಿ ನಾವು ಅದನ್ನ ಕನ್ಸ್ಯೂಮ್ ಮಾಡೋದ್ರಿಂದ ನಮ್ ಬಾಡಿಗೆ ಬಂದು ಆ ಇಮ್ಯೂನ್ ಸಿಸ್ಟಮ್ ಇಂಪ್ರೂವ್ ಮಾಡೋಕೆ ಆ ಒಂದು ಶಕ್ತಿ ಕೊಡುತ್ತೆ ಸೊ ಅದೇ ತರ ಈ ಪ್ರಸಾದ ಹಾಲು ಮತ್ತೆ ಮೊಸರು ಮತ್ತೆ ಬಾಳೆನು ಮಿಕ್ಸ್ ಮಾಡಿ ಕೊಡೋದ್ರಿಂದ ಅದು ತುಂಬಾ ಸ್ವೀಟ್ ಆಗಿರುತ್ತೆ ಸೊ ಹಾಲು ಮತ್ತೆ ಮೊಸರು ಮನನ ಕೊಡ್ತಾರೆ ಸೊ ಈ ಮೂರು ಮಿಕ್ಸ್ ಮಾಡಿ ಕೊಡೋದ್ರಿಂದ ನಮ್ಮ ಬಾಡಿಗೆ ಆಬ್ವಿಯಸ್ಲಿ ಲೈಕ್ ಕೂಲ್ನೆಸ್ ಕೊಡುತ್ತೆ ಸೊ ಇದು ಒಂದು ಒಂದು ಒಳ್ಳೆ ಕಾರಣ ಆಗಿರುತ್ತೆ ಇದು ಟೆಚ್ ಸೆನ್ಸ್ ಆಗಿರುತ್ತೆ ಇದು ಒಂದು ಒಂದು ಒಳ್ಳೆ ಕಾರಣ ಆಗಿರುತ್ತೆ ನಮ್ಮ ಸಮಾಧಾನಕ್ಕೆ ಸೊ ನೀವ್ ನೋಡ್ತಿರೋದು ಬಂದು ನಾಗೇಶ್ವರ ಟೆಂಪಲ್ ಆಗಿರುತ್ತೆ ಸೊ ಈ ನಾಗೇಶ್ವರ ಟೆಂಪಲ್ ಬಂದು ಸಾವಿರದ ನೂರು ವರ್ಷಗಳ ಮುಂಚೆ ಕಟ್ಟಿದ್ದಾರೆ ಕಟ್ಟಿದ್ದಾರೆ ಚೋಳ ಡೈನಸಿಟಿ ಅವರು ಕಟ್ಟಿರ್ತಾರೆ ಸೊ ಈ ಫೋಟೇಜ್ ಬಂದು ಒಂದ್ ಎರಡು ತಿಂಗ್ಳಿಗೆ ಮುಂಚೆ ಹಿಡ್ದಿದ್ದು ಇವತ್ತಿಗೂ ಆ ದೇವಸ್ಥಾನ ಅವತ್ ಹೆಂಗ್ ಕಟ್ಟಿದಾರೋ ಅದೇ ತರ ಇದೆ ಸೊ ಇವತ್ತಿಗೂ ಈ ತರ ಈ ಈ ಹೊಸ ಟೆಕ್ನಾಲಜಿಗೆ ಈ ತರ ದೇವಸ್ಥಾನ ಕಟ್ಟಲಾಗುತ್ತಾ ಅಂತ ನಂಗೆ ಗೊತ್ತಿಲ್ಲ ಸೊ ಇದನ್ನ ನಾವು ಮೆಚ್ಚಲೇಬೇಕು ದೇವಸ್ಥಾನ ಬಂದು ಬೇರೆ ಯಾವ ಊರು ಅಲ್ಲ ಇದು ನಮ್ ಬೆಂಗಳೂರು ಬೊಮ್ಮನಹಳ್ಳಿಯಿಂದ ಬೇಗೂರ್ ಹೋಗೋ ಸೈಡ್ ಅಲ್ಲಿ ಈ ದೇವಸ್ಥಾನ ಕಂಡು ಬರುತ್ತೆ ಸೊ ಈ ದೇವಸ್ಥಾನ ಇವಾಗ್ಲೂ ಇದೆಯಾ ಅಂತ ಆದಷ್ಟು ನಮ್ಗೆಲ್ಲಾರ್ಗೂ ಗೊತ್ತಿಲ್ಲ ಲೊಕೇಶನ್ ಬಂದು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ವಿಸಿಟ್ ಮಾಡಿ ಆದ್ರೆ ಎಂದೇ ಇಷ್ಟು ಒಳ್ಳೆ ಕಾರಣ ಏನು ನಮ್ಮ ಅಪ್ಪ ಅಮ್ಮ ನಮ್ಮ ದೇವಸ್ಥಾನ ಕರಿಯ ಕರೆದ್ರೆ ನಾವು ಹೋಗೋದಿಲ್ಲ ಸೊ ಯಾಕಂದ್ರೆ ಈ ವಿಷಯ ನಮ್ಗೆ ಗೊತ್ತಿಲ್ಲ ಸೊ ಇನ್ಮೇಲೆ ಅದು ನಮ್ಮ ಪೂರ್ವ ಜನರು ಏನ್ ಮಾಡಿದ್ರೇನು ಒಂದು ಒಳ್ಳೆ ವಿಷಯ ಇಟ್ಕೊಂಡೆ ಮಾಡ್ತಾರೆ ಅಂತ ಅರ್ಥ ಮಾಡಿಕೊಂಡು ಅದರಿಂದ ಏನು ಈ ಸೈನ್ಸ್ ಇದೆ ಅಂತ ಅರ್ಥ ಮಾಡಿಕೊಂಡು ಅವ್ರು ಹೇಳಿದ ವಿಷಯಗಳನ್ನ ನಾವು ಇವತ್ತಿಗೂ ಫಾಲೋ ಮಾಡಿದ್ರೆ ತುಂಬ ನಮ್ಗೆ ತುಂಬಾ ಒಳ್ಳೇದಾಗಿರುತ್ತೆ ಒಳ್ಳೆಯದನ್ನು ಹಂಚಿ ಉತ್ತಮ ಸಮಾಜವನ್ನು ನಿರ್ಮಿಸೋಣ